हाय फ्रेंड्स, ई दिन नानु निम्मेल्लरिगे लसी माडोदन्नु तोरिसिकोड्ता इदीनि। लसी माडोदक्के मोसरु बेकागुत्ते। मोसरु एल्लरू मनेयल्लि मोसरु इद्दे इरुत्ते। हागे ई ओंदु लसि समर् नल्लि कुडियोदक्के तुंबाने चेन्नागिरुत्ते। हागे चळिगाल आगिरबहुदु, मळेगालदल्लि आगिरबहुदु कूड कुडियबहुदु मळेगालदल्लि। हागे बेसिगेयल्लि अंतू इदु तुंबा चेन्नागिरुत्ते। ಹೇಗೆ ನಾವು ಜ್ಯೂಸ್ ಆಗಿರ್ಬೋದು, ಮಿಲ್ಕ್ ಶೇಕ್ ನಾವು ಹೇಗೆ ಸಮ್ಮರ್ನಲ್ಲಿ ಕುಡಿತೀವಿ, ಅದೇ ಥರನೇ ತಣ್ಣಂದಾಗಿ ಈ ಒಂದು ಲಸಿ ಮಾಡ್ಕೊಂಡು ಕೂಡ ನಾವು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ಲಸಿ ಕುಡಿಯೋದಕ್ಕೆ. ನೆಕ್ಸ್ಟು ಮಾಡೋಣ. ಹಾಗೆ ಇದಕ್ಕೆ ಬೇಕಾಗಿರೋ ಸಾಮಾನು ಕೂಡ ನೋಡ್ಕೊಳ್ಳೋಣ. ಇದಕ್ಕಿಂತ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಸಾಮಾನು ನೋಡೋಣ. ನಾನು ಮೊಸರು ತೊಗೊಂಡಿದ್ದೀನಿ. ಮೊಸರು ಗಟ್ಟಿಯಾಗಿರಬೇಕು, ಹಾಗೆ ಹುಳಿ ಇರಬಾರ್ದು. ಮೊಸರು ಸಿಹಿ ಮೊಸರಿದ್ದರೆ ಒಳ್ಳೆಯದು, ಹುಳಿ ಇದ್ದರೆ ಅಷ್ಟು ಚೆನ್ನಾಗಿ ಆಗಲ್ಲ. ಹಾಗೆ ಐಸ್ ಕ್ಯೂಬು, ಸಕ್ಕರೆ, ಆಮೇಲೆ ಸ್ವಲ್ಪ ಬಾದಾಮಿ ಪಿಸ್ತಾ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಏಲಕ್ಕಿ ಪೌಡರು, ಹಾಗೆ ಹಾಲು. ನಮಗೆ ಹಾಲು ಏಲಕ್ಕಿ ಪೌಡರ್ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡಬಹುದು. ಈಗ ನೆಕ್ಸ್ಟು ಇದು ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋಣ, ಲಸ್ಸಿನ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು. ನಾನು ಒಂದು ಗ್ಲಾಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಅರ್ಧ ಕಪ್ಪು ಮೊಸರು, 2-3 ಟೀ ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ. ಅದಾದ ನಂತರ ಐಸ್ ಕ್ಯೂಬ್. ಐಸ್ ಕ್ಯೂಬು ಬೇಸಿಗೆ ಇರೋದರಿಂದ ಐಸ್ ಕ್ಯೂಬ್ ಹಾಕ್ಕೋಬೋದು, ಬೇರೆ ಟೈಮ್ನಲ್ಲಿ ನಮ್ಮ ಚಳಿಗಾಲ ಹಂಗಂದ್ರೆ ಐಸ್ ಕ್ಯೂಬು ಬಿಡ್ಬೋದು. ಈಗ ಸಮ್ಮರ್ ಇರೋದರಿಂದ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಕಾಲು ಕಪ್ ಹಾಲು ಹಾಕಿ ಮಿಕ್ಸಿಯಲ್ಲಿ ಒಂದು 2-3 ನಿಮಿಷ ಮಾಡ್ಕೊಂಡ್ರೆ ಈ ಥರ ಆಗುತ್ತೆ. ಈಗ ಒಂದು ಸರ್ವಿಂಗ್ ಬೌಲಿಗೆ ಗ್ಲಾಸಿಗೆ ಹಾಕ್ಕೊಳ್ಳೋಣ. ಇದು ಬಾದಾಮಿ ಮತ್ತು ಪಿಸ್ತಾ ಕಟ್ ಮಾಡ್ಕೊಂಡಿರೋಂಥದ್ದು, ಕುಡಿ ಮುಂದೆ ಮಧ್ಯದಾಗಲ್ಲಿ ಬರುತ್ತೆ ಬಾದಾಮಿ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ. ಈಗ ಲಸ್ಸಿ ಕುಡಿಯೋದಕ್ಕೆ ರೆಡಿಯಾಗಿದೆ, ತುಂಬಾ ಚೆನ್ನಾಗಾಗಿದೆ. ನೀವು ಕೂಡ ಈ ಥರ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.